ದೂರವಾಣಿ ಸಂಪರ್ಕದಲ್ಲಿ ಸಚಿವರಾದಂತಹ ಸೋಮಣ್ಣ ಅವರಿದ್ದಾರೆ. ಸೋಮಣ್ಣ ಸರ್ ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ಹೇಗಿದೆ ಕೊಡಗುದು, ಏನ್ ಇನ್ಫಾರ್ಮೇಶನ್ ಬರ್ತಾ ಇದೆ ನಿಮ್ಗೆ? ಸರ್ ಕೊಡಗುದು ನಿನ್ನೆಯಿಂದ ಇದು ಮಾಡ್ತಾ ಇದ್ದು, ಮುಖ್ಯಮಂತ್ರಿಗಳು ಕೂಡ ಗಂಟೆ ಗಂಟೆಗೂ ಇನ್ಫಾರ್ಮೇಶನ್ ತರಿಸ್ತಾ ಇದಾರೆ. ನಾನು ಮಾತಾಡ್ತಾ ಇದ್ದೀನಿ, ಮೂರ್ ಗಂಟೆಗೆ ನಾನು ಹೊರಡ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಹೊರಟ್ರ ಈಗ? ಹೌದೌದು, ಮೂರ್ ಗಂಟೆಗೆ ನಾನು ಇಲ್ಲಿಂದ ಬಿಡ್ತೀನಿ. ಗುಡ್. ಇಲ್ಲ ನೀವೇನೋ ಲೇಟ್ ಆಗಿ ಹೋಗ್ತೀರಿ, ಒಂದಿನ ಬಿಟ್ಕೊಂಡು ಹೋಗ್ತೀರಿ ಅಂತಿತ್ತು. ಇಲ್ಲ ಇಲ್ಲ ಇಲ್ಲ, ಅದ್ ನೋಡಿದೆ ಯಾಕೋ ಸರಿ ಹೋಗ್ಲಿಲ್ಲ. ವೆರಿ ಗುಡ್. ಅದಕ್ಕೆ ಇವತ್ತೇ ಬಿಡ್ತಾ ಇದ್ದೀನಿ. ಓಕೆ, ಬಟ್ ಆದ್ರೆ ಇವಾಗ ಮೂರ್ ಗಂಟೆಗೆ ಬಿಡ್ತೀನಿ. ಒಂಚೂರು ಸಿಚುವೇಶನ್ ಜಾಸ್ತಿ ಆಗೋಯ್ತೇನೋ ಅಂತ ಅನಿಸ್ತಾ ಇದೆ ಸರ್ ಈಗ. ಇಲ್ಲ ಜಾಸ್ತಿ ಏನಿಲ್ಲ. ಇಲ್ಲ ಇದೆ ನೋಡಿ, ಬ್ರಹ್ಮಗಿರಿ ಬೆಟ್ಟ ಅದು ನಾವು ಅವರು ನಾರಾಯಣ ಆಚಾರ್ಯರಿಗೆ ಮೊನ್ನೆನೆ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ. ನಮ್ ಜಿಲ್ಲಾಧಿಕಾರಿನೂ ಅಲ್ಲಿಗೆ ಹೋದ್ರು, ಮತ್ತೆ ನಾನು DYSP ಕರೆಸಿ ಮತ್ತೆಲ್ಲ ಮಾಡಿ ನಾಲ್ಕ್ ದಿನಗಳಿಂದೆ ದಯವಿಟ್ಟು ಬೇಡ, ನಿಮ್ ಮನೆಗೆ ಬಿರುಕಾಗಿದೆ, ಬಂದ್ಬಿಡಿ, ಅದಾದ್ಮೇಲೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಏನೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಆದ್ರೂ ಆಗ್ಲಾದೊಂದು ಇನ್ಸ್ಟೆನ್ಸ್ ಆಗ್ಬಾರ್ದಾಗಿತ್ತು, ಆಗಿದೆ ಸರ್. ಬೇರೆ ಎಲ್ಲಕ್ಕಿಂತ ಕೊಡಗು ಕಡೆ ಯಾಕಪ್ಪ ಇಷ್ಟೊಂದು ಅವಾಂತರ ಅಂದ್ರೆ, ಒಂದು ಮಳೆ, ಗಾಳಿ, ಗುಡ್ಡ ಕುಸಿತ ಎಲ್ಲವೂ ಆಗ್ಬಿಡುತ್ತೆ ಸರ್ ಅಲ್ಲಿ. ಸರ್ ಒಂದ್ ನಿಮಿಷ ತಾಳಿ, ಪ್ರಕೃತಿ ಮೇಲೆ ನಾವೇನ್ ಮಾಡೋದು ಸರ್? ಯಾರನ್ನ ಬ್ಲೇಮ್ ಮಾಡೋದು ಸರ್? ಬಟ್ ಅಲರ್ಟ್ ಅಂತೂ ಇರ್ಬೇಕಲ್ಲ ನೋಡಿ. ಮಾಡಿದೀವಿ ಸರ್, ಹೋದ ವರ್ಷ ಏನಿತ್ತು ಅದ್ರ ಹಿಂದ ವರ್ಷ ಏನಿತ್ತು, ಹತ್ತು ಪಟ್ಟು ಕೆಲಸ ಮಾಡಿದೀನಿ ಸರ್ ನಾವು ಹೋದ್ಮೇಲೆ. ತಮ್ಗೆ ಗೊತ್ತಿದೆ ಸರ್, 500 ಮೇಲ್ಪಟ್ಟು ಮನೆಗಳು ಕಟ್ಟಿ ಈಗಾಗಲೇ ಮೊನ್ನೆ ಬದುವಂತ ಸ್ಥಳಾಂತರ ಮಾಡಿದೆ. ಇನ್ನು 400 ಮನೆಗಳನ್ನ ಇವಾಗ ಇನ್ನೊಂದು 3-4 ತಿಂಗಳಲ್ಲಿ ಅದು ಕೊಡ್ತಾ ಇದೀವಿ. ಸ್ಥಳೀಯ ಶಾಸಕರು ಟಚ್ ಅಲ್ಲಿ ಇದಾರೆ ಸರ್? ಎಲ್ಲ ಪಾಪ, ಇವಾಗ ಭೂಪೈನವರು ಮತ್ತೆ ಸುನೀಲ್ ಸುಬ್ರಹ್ಮಣ್ಯ ಅವರು ಆ ಜಾಗಕ್ಕೆ ಇನ್ನೊಂದು 10 ನಿಮಿಷಕ್ಕೆ ರೀಚ್ ಆಗ್ತಾರೆ ಸರ್. ಅಪ್ಪಚ್ಚು, ಭಾಗಮಂಡಲಕ್ಕೆ ಹೋಗಿ ಭಾಗಮಂಡಲದಿಂದ ದೋಣಿಲಿ ಹೋಗಿ ಇದು ಅಡಿಗೆ ಇದ್ರೊಳಗೆ ಬೋಟಲ್ ಹೋಗಿ ನಡ್ಕೊಂಡು 6 ಕಿಲೋಮೀಟರ್ 8 ಕಿಲೋಮೀಟರ್ ಆಗುತ್ತೆ. ಹೌದು, ಇನ್ನೊಂದು 8-10 ನಿಮಿಷಕ್ಕೆ ಅವರಲ್ಲಿ ತಲುಪ್ತಾರೆ. ಓಕೆ. ಆಮೇಲೆ ಈಗಾಗಲೇ NDRF ಟೀಮ್ ಅಲ್ಲಾಗ್ಲೇ ತಲುಪಿದೆ. ಗೊತ್ತಾಯ್ತು. ಮತ್ತೆ ಒಬ್ಬರು ಸಕ್ಸಸ್ ಆದ್ರು, ಇವರೊಬ್ರು ಮನೆಯಿಂದ ಈಚೆ ಬಂದ್ಬಿಟ್ಟಿದ್ರು, 4-5 ಜನ ಉಳ್ಕೊಳ್ಳೋರು ಸರ್. ಇವಾಗ ಕಾಣೆ ಆಗಿರೋದು ಏನಿದೆ, ನಾವ್ ಏನೇನ್ ಒದ್ದಾಡಿದ್ವಿ ಎಲ್ಲ ಮಾಡಿದ್ವಿ ಸರ್. ಈಗ ಅಲ್ಲಿಂದ ಏನ್ ಬರ್ತದೆ, ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಈಗ ಸರ್? ಜಿಲ್ಲಾಧಿಕಾರಿಗಳು ಕೂಡ ಇವಾಗ ಭಾಗಮಂಡಲ ತಲುಪಿದ್ದಾರೆ. ಭಾಗಮಂಡಲ ತಲುಪಿದ್ದಾರೆ, ಮತ್ತೆ ಎಲ್ಲ ರಿಸ್ಕ್ ಎಲ್ಲವೂ ನಡೀತಾ ಇದೆ. ಓಕೆ. ಮತ್ತೆ ನಾವು ಆ ಊರು ತೆಗ್ಸಿದ್ರಿಂದ ಭಾಗಮಂಡಲದಲ್ಲಿ ಚೆಲ್ಲ ಮಳೆ ಬಂದ್ರು, ಎಲ್ಲೂ ನೀರು ನುಗ್ಗಿಲ್ಲ, ತೊಂದರೆ ಆಗಿಲ್ಲ ಯಾರಿಗೂ ಮನೆಗಳಿಗೆ ಮತ್ತೊಂದಕ್ಕೆ. ಮತ್ತೆ ಕುಶಾಲ್ ನಗರದಲ್ಲಿ ನಾವು ಹೋದ ಸಾರಿಗಿನ ಈ ಸಾರಿ ಲೋಡ್ 100 ಲೋಡ್ ಮಂಡೆ ಎತ್ತಿಸಿದ್ವಿ, ಹೊರಗಡೆಯಿಂದ ಗಲೀಜಿದ್ದೆಲ್ಲ. ಬಟ್ ನೀರಿದೆ, ಎಲ್ಲಾ ಕಡೆ ನೀರಿದೆ, ಬಟ್ ಕ್ಲಿಯರ್ ಆಗಬೇಕಂತ ಟೈಮ್ ಬೇಕು. ಅಲ್ಲ, ನೀರ್ ಇರಲೇಬೇಕಲ್ಲ, ಪ್ರಕೃತಿ ಅಲ್ವಾ, ನಾವೇನ್ ಮಾಡೋದು ಸರ್? ಈಗ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ರಿ ಸರ್? ತುಂಬಾ ಅಸ್ಯತೆ ಆಗಿದೆ. ಇದ್ರ ಪರಿಹಾರ ಕೇಂದ್ರ ಕೂಡ ಒಂದು ಮಾಡಿದೀವಿ. ನಾನು ಇವತ್ತು ರಾತ್ರಿನೇ ಅಲ್ಲಿ ತಲುಪ್ತೀನಿ. ತಲುಪಿ ಏನೇನೋ ನಾವು ಮಾಡಬಹುದು ಸರ್ಕಾರದ ವತಿಯಿಂದ ಅದನ್ನೆಲ್ಲ ಮಾಡ್ತೀವಿ ಸರ್. ಬಟ್ ಇದು ಏನೋ ಸಿಚುಯೇಷನ್ ಅಂಡರ್ ಕಂಟ್ರೋಲ್ ಇದೆ. ಅಲ್ಲ, ಗುಡ್ ದಟ್ ನೀವು ಇಮಿಡಿಯೇಟ್ ಆಗಿ ಹೊರಡ್ತಾ ಇರೋದು ಒಳ್ಳೆ ವಿಚಾರ ಇಲ್ಲ ಅಂತಲ್ಲ. ಮೂರ್ ಗಂಟೆ ನಾನು ಯಾರಿಗೂ ಹೇಳಿಲ್ಲ ಸರ್, ನಾನು ಇಲ್ಲಿ ಒಂಚೂರು ನನಗೆ ಇದಿತ್ತು ಅದು ನೋಡ್ಕೊಂಡು ಹೊರಟೆ ಸರ್. 3 ಗಂಟೆ ಗೊತ್ತಾಗ್ಲೇ ಯಾರೋ ಲೇಟ್, ಇನ್ನೊಂದ್ 2 ದಿನ ಬಿಟ್ಕೊಂಡು 1 ದಿನ ಬಿಟ್ಕೊಂಡು ನೋಡ್ತಾರೆ ಅಂದ್ರು, ನಾವೇನಪ್ಪ ಹಿಂಗೆ ಅನ್ಕೊಂಡೆ. ಅದಕ್ಕೇನೆ ನೀವು ಈ ಮಧ್ಯಾಹ್ನ 3 ಗಂಟೆಗೆ ಸಚಿವರು ಹೋಗ್ತಾರೆ ಅಂತ ಇವಾಗಲೇ ಗೊತ್ತಾಗಿದೆ ನನಗೆ. ಆಗ್ಲೇ ಇಷ್ಟು ಹೊರಟೆ ಇವಾಗ ಅಲ್ಲೇ ವಿಧಾನಸೌಧಕ್ಕೆ ಬಂದು ಮಿನಿಸ್ಟರ್ ಅದೇನೋ ಬರಕ್ ಕೇಳಿದ್ರು, ಒಂಚೂರು ಮಾತಾಡ್ಬಿಟ್ಟು ಅಲ್ಲಿಂದ ಹಂಗೆ ಹೋಗ್ತಾ ಇರ್ತೀನಿ ಸರ್. ಓಕೆ, ಅಶೋಕ್ ಅವ್ರ ಜೊತೆ ಮಾತಾಡಿದ್ರಿ ಸರ್ ನೀವು? ನವೀನ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಅಲ್ಲೇ ಹೋಗ್ತಿದ್ರೆ ಸಿಎಂ ಜೊತೆ ಮಾತಾಡಿದ್ರಿ ಸರ್? ನಾನು ಇಲ್ಲಿ ಸಿಎಂ ಹತ್ರ ನಿನ್ನೆ ಮಾತಾಡಿ, ಇವತ್ತು ಮಾತಾಡಿ, ಇವಾಗ ಮಾತಾಡ್ತೀನಿ ಸರ್. ಏನಂದ್ರು ಸಿಎಂ ಅವ್ರು ಏನಂದಿದ್ರು ಸರ್? ಇಲ್ಲ ಸರ್, ಸಿಎಂ ಅವ್ರು ಏನ್ ಸರ್ ಪಾಪ, ಅವರು ಒಂದೊಂದು ನಿಮಿಷಕ್ಕೂ ಕೂಡ ಮಾಹಿತಿ ತರ್ಸ್ಕೊತಾವ್ರೆ. ಈ ಜನರು ನಮ್ಗೆ ಪ್ರತಿಯೊಂದು ಕೂಡ ಮಾಹಿತಿ ಸಿಗ್ತಾ ಇದೆ ಅವ್ರಿಗೆ. ಇವಾಗ ಅವ್ರಿಗೂ ಹೇಳ್ಬಿಟ್ಟು ಹೊರಡ್ತೀನಿ ಸರ್. ನಾನು ನಾಳೆ ಹೋಗ್ತೀನಿ ಅಂದ್ರೆ ಆಯ್ತು ಅಂತಿದ್ರು, ಇವಾಗ ಇಲ್ಲ ಸರ್ ಇವಾಗೆ ಹೊರಡ್ತೀನಿ ಅಂತ ಇವಾಗ ಹೇಳ್ಬಿಟ್ಟು ಹೊರಡ್ತೀನಿ. ಗುಡ್. ಅಂದ್ರೆ ಪರಿಹಾರಕ್ಕೂ ಏನು ತೊಂದರೆ ಇಲ್ಲ, ಏನಾಗುತ್ತೆ ಅರೇಂಜ್ಮೆಂಟ್ಸ್ ಇಮಿಡಿಯೇಟ್ ಮಾಡ್ತೀರಿ? ಏನ್ ತೊಂದ್ರೆ ಇಲ್ಲ ಸರ್, ದುಡ್ಡು ಕಾಸು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಿಕಾಷನರಿ ಮೆಜರ್ಸ್ ನ ನಾವೇನೇನ್ ತಗೋಬೇಕೋ ತಗೊಂಡಿದೀವಿ ಸರ್. ಓಕೆ ಓಕೆ. ಇದು ಸರ್, ಇದು ಆಕ್ಚುಲಿ ನಾರಾಯಣಾಚಾರ್ಯ ನಮ್ಗೆ ಸ್ವಲ್ಪ ಅವರು ಜಿಲ್ಲಾಡಳಿತ ಹೋದ್ರು ಕೂಡ ಅವ್ರು ಬಗ್ಲಿಲ್ಲ ಸರ್. ಯಾಕಂತೆ ಸರ್? ಅವ್ರು ಏನೋ ಹಿರಿಯರು ಸರ್, ಅವರು ಪ್ರಧಾನ ಅರ್ಚಕರು. ಹೌದು. ಮತ್ತೆ ಅವ್ರು ಬಿಟ್ಟಿದ್ದು ಕೂಡ ಕನ್ವಿನ್ಸ್ ಮಾಡಿದ್ದಾರೆ. ಮೊನ್ನೆ ದಿನ ನಮ್ಮ DYSP ಹೋಗಿದ್ದಾರೆ, ನಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಹೋಗಿದ್ದಾರೆ. ಅವರು ಸೆಕೆಂಡ್ ಇದ್ದವರು, ಆಮೇಲೆ ಸಣ್ಣ ಪುಟ್ಟ ಅರ್ಚಕರು ಅವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇವರು ಶ್ರೀಮತಿಯವರು ಇನ್ನೊಂದು 2-3 ಜನ ಅಲ್ಲಿ ಇಟ್ಕೊಂಡು ಸ್ವಲ್ಪ ಅದೊಂದು ಮಿಸ್ಸಿಂಗ್ ಆಗಿದೆ. ಬಹಳ ಒಂಚೂರು ಕನ್ಸರ್ನ್ ಏನಪ್ಪ ಅಂದ್ರೆ, ಯಾರೋ ಮನೆ ಕಳ್ಕೊಂಡಿರ್ತಾರೆ, ಯಾರೋ ರೈತರು ಅವ್ರು ಬೆಳೆದಿರೋ ಬೆಳೆ ಕಳ್ಕೊಂಡಿರ್ತಾರೆ, ಏನಾರು ಆಗುತ್ತಾ ಅವ್ರಿಗೆ ಅಂತ ಕೇಳ್ತಿರ್ ಜನ ಯೋಚನೆ ಮಾಡಿ ಸರ್. ಈ ಸಾರಿ ಒಂದು ನಾವೇನ್ ಮನೆಗಳು ಕೊಟ್ಟಿದೀವಿ,
ಹಿಂದೆ ಏನು ಶುರು ಮಾಡಿದ್ರು ಅದೆಲ್ಲವೂ ಹಂಗಂಗೆ ಬಿದ್ದಿತ್ತು. ಎಲ್ಲ ನಾನು ಹೋದ್ಮೇಲೆ ಒಂದೇ ಒಂದು ಸಣ್ಣ ಅಪಚಾರವೂ ಆಗದಾಗೆ ನಾನು ಕೂಡ 16 ಸಾರಿ ಹೋಗಿ ಏನೆಲ್ಲ ಮಾಡಿ, ಮೊನ್ನೆ ಕೂಡ ನಿಮ್ಗೆ ಗೊತ್ತು ಸರ್ ಅವೆಲ್ಲಾನು ಕೂಡ ಇನ್ನೊಂದು 20 ಮನೆ ಕೊಟ್ಟಿರಲ್ಲ. ಹೋದ ಸಾರಿ ಒಂದು ಹೋದ ವಾರನು ಅಲ್ಲೇ ಇದ್ದೆ ನಾನು, ಹೋದ ವಾರ ಅಲ್ಲೇ ಇದ್ದು ಅವೆಲ್ಲ ಕೊಡಿಸಿ ಏನೆಲ್ಲ ಮಾಡಿ ಮಾಡಿದೀವಿ ಸರ್. ಸ್ವಲ್ಪ ಏನ್ ಅದ್ರೊಳಗೆ ಒಂದು ಸುಮಾರು ಪ್ರಚಾರ ತಗೊಂಡಿದೀವಿ ಸರ್. ಕೊನೆ ಮಾತು, ನಮ್ ಜಿಲ್ಲೆಗೆ ಉಸ್ತುವಾರಿ ಇದ್ದಾರೆ ಅಂತ ಕೊಡಗನ್ ಮಂದಿ ಯಾರು ನೋಡ್ತಿದ್ದಾರೆ News18 ಕನ್ನಡಕ್ಕೆ, ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್ ಒಂದು ಕೊಡಗನ್ ಜನ ಗಾಬರಿ ಆಗೋದ್ ಬೇಡ, ಸ್ವಾಭಿಮಾನದವರಿದ್ದಾರೆ ಪಾಪ, ಅವ್ರಿಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಪ್ರತಿ ವರ್ಷವೂ ಕೂಡ 3-4 ವರ್ಷದಿಂದ ಹೌದು ಅವರ ಜೀವನ ವ್ಯವಸ್ಥೆಗೆ ಪ್ರಕೃತಿಯು ಕೂಡ ಎಲ್ಲ ಒಂದ್ ಕಡೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ ಸರ್. ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪನವರು, ನಾವು ಈ ಸರ್ಕಾರ ಏನೇನ್ ನಮ್ಮಿಂದ ಸಾಧ್ಯ ಇದೆ ಎಲ್ಲವನ್ನು ಕೂಡ ನಾವು ಅವ್ರ ಜೊತೆ ತೊಡಗಿಸ್ಕೊತೀವಿ ಸರ್. ಓಕೆ, ಕಂದಾಯ ಸಚಿವರು ಮೀಟ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಹೊರಡ್ತಿದ್ದೀರಿ ಕೊಡಗು? ಹೌದೌದು ಸರ್, ಕಂದಾಯ ಸಚಿವರು ಭೇಟಿ ಮಾಡಿ ಅಲ್ಲಿಂದ ನಾನು ಕೊಡಗುಗೆ ಹೋಗ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಅಫ್ಕೋರ್ಸ್ ಇನ್ನು ಕೊಡಗುಗೆ ನೀವು ರೀಚ್ ಆದ್ಮೇಲೆ ಅಲ್ಲಿನ ಬೆಳವಣಿಗೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, News18 ಜೊತೆ ಮಾತಾಡಿದ್ದಕ್ಕೆ. ವಿ ಸೋಮಣ್ಣನವರು ಕೊಡಗು ಉಸ್ತುವಾರಿ ಸಚಿವರು.